ಬೀದರ್ ಲೋಕಸಭಾ ಕ್ಷೇತ್ರ ಕೇಂದ್ರ ಸಚಿವರಾಗಿರುವಂತಹ ಭಗವಂತ್ ಕೂಬಾ ಅವರು ಹಾಲಿ ಸಂಸದರು ಬಿಜೆಪಿಯಲ್ಲಿ ಟಿಕೆಟ್ಗೆ ಸಾಕಷ್ಟು ಗೊಂದಲಗಳಿವೆ ಅದನ್ನ ಹೈಕಮಾಂಡ್ ಬಗ್ಗೆ ಹರಿಸುತ್ತೆ ಆದ್ರೆ ಸದ್ಯ ಇರುವಂತಹ ವಿಚಾರ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಯಾರಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಗವಂತ್ ಕೂಬಾ ಅವರ ವಿರುದ್ಧ ಈಗ ಸದ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಸೋಲನ್ನು ಅನುಭವಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಚಿಲ್ಲರೆ ಮತಗಳಿದ್ದ ಭಗವಂತ್ ಕೂಬಾಗೆ ವಿರೋಧ ಎಷ್ಟಿದೆಯೋ ಈಶ್ವರ್ ಖಂಡ್ರೆ ಅವರೇ ಚುನಾವಣೆಗೆ ನಿಂತ್ಕೋಬೇಕು ಅನ್ನೋ ಕಾಂಗ್ರೆಸ್ನಿಂದ ಒತ್ತಡವೂ ಹೆಚ್ಚಾಗಿದೆ ಆದ್ರೆ ಮಿನಿಸ್ಟರ್ ಆಗಿದ್ದೀನಿ ಮಿನಿಸ್ಟರ್ ಪೋಸ್ಟ್ ಆಚೆ ಈಚೆ ಮಾಡ್ಕಂಡ್ ಯಾಕೆ ಎಡವಟ್ ಮಾಡ್ಕೋಬೇಕು ಅನ್ನೋ ಲೆಕ್ಕಾಚಾರ ಈಶ್ವರ್ ಖಂಡ್ರೆ ಅವ್ರಿಗೆ ಇತ್ತೀಚೆಗಷ್ಟೇ ಯಾವುದೋ ಸ್ಥಳೀಯ ಬ್ಯಾಂಕ್ ಚುನಾವಣೆ ತಮ್ಮ ಸಹೋದರನ ಗೆಲ್ಲಿಸ್ಕೊಂಡ್ರು ಇದೀಗ ಮಗ ಸಾಗರ್ ಖಂಡ್ರೆ ಅವ್ರನ್ನ ನಿಲ್ಲಿಸ್ಕಂಡ್ರೆ ಒಳ್ಳೇದು ಅನ್ನೋ ಲೆಕ್ಕಾಚಾರ ಆದ್ರೆ ಸ್ಥಳೀಯವಾಗಿ ಕಾಂಗ್ರೆಸ್ನ ಒಂದಷ್ಟು ಜನ ಮುಖಂಡರು ಈ ಕಡೆ ಅಪ್ಪ ಮಿನಿಸ್ಟರ್ ಆಗಬೇಕು ಮಗ ಎಂ ಪಿ ಆಗ್ಬೇಕು ಸಹೋದರಂಗ್ ಇನ್ಯಾವುದೋ ಬ್ಯಾಂಕ್ ಅಧ್ಯಕ್ಷ ಮಾಡ್ಕೋಬೇಕು ಎಲ್ಲ ಬಿಟ್ಟರೆ ಕಾರ್ಯಕರ್ತರ ಕತೆ ಏನು ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ ಈಶ್ವರ್ ಖಂಡ್ರಿ ಎಲ್ಲೂ ಕೂಡ ತನ್ನ ಮಗನನ್ನ ಕಣಕ್ಕಿಳಿಸ್ತೀನಿ ಅಂತ ಇನ್ನೂ ಅಧಿಕೃತವಾಗಿ ಹೇಳಿಲ್ಲ ಅಥವಾ ತಾವೇ ಚುನಾವಣಾ ಕಣಕ್ಕೆ ಇಳಿತೀನಿ ಅಥವಾ ಇಳಿಯಲ್ಲ ಯಾವುದನ್ನು ಹೇಳಿಲ್ಲ ಆದರೆ ಹಿಂದೆ ಅವ್ರು ಸ್ಪರ್ಧಿಸಿದ್ದಾರೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಹೀಗಾಗಿ ಏನು ಲೆಕ್ಕಾಚಾರ ಅನ್ನೋ ಚರ್ಚೆಗಳ ನಡುವೆ ಅವರ ಮಗ ಸಾಗರ್ ಕಂಡ್ರೆ ಕ್ಷೇತ್ರದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಅನ್ನೋ ಮಾತುಗಳು ಕೇಳ್ತಾ ಇದೆ ಇದಕ್ಕೆ ಎಲ್ಲ ಒಪ್ಕೊಬಿಡ್ತಾರ ಇತ್ತೀಚೆಗಷ್ಟೇ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಮಾಜಿ ಸಚಿವ ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಅವರು ನಾನೇನು ಸಂನ್ಯಾಸಿ ದಿನ ನಾನೇನು ಚುನಾವಣೆಗೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದಿನ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ರಾಜಶೇಖರ್ ಪಾಟೀಲ್ ಅವರು ನಾನು ಆಕಾಂಕ್ಷಿ ಇದ್ದೇನೆ ನಾನೇನು ಸನ್ಯಾಸಿ ಇದ್ದೇನಾ ಅನ್ನುವಂಥ ಪದವನ್ನು ಅಂದ್ರೆ ಸರ್ವಸಂಗ ಪರಿತಿಯಾಗಿ ನಾನಲ್ಲ ನನಗೂ ಅವಕಾಶ ಬೇಕು ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಹಾಗೆ ಮಾತನ್ನ ಮುಂದುವರಿಸ್ತಾ ಈಶ್ವರ್ ಖಂಡ್ರೆ ಅವರೆಲ್ಲ ಲೆಕ್ಕಾಚಾರವನ್ನು ಸರಿಯಾಗಿ ನೋಡ್ಕೊಳ್ತಾವ್ರೆ ಪಕ್ಷದ ವಿಚಾರವಾಗಿ ಹೀಗಾಗಿ ಯಾರಿಗೆ ಕೊಟ್ಟರು ಓಕೆ ಅರ್ ನಾನಂತೂ ಸನ್ಯಾಸಿ ಅಲ್ಲ ಅಂತ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಚರ್ಚೆಗಳು ಬಂದಾಗ ಈಶ್ವರ್ ಖಂಡ್ರೆ ಅವರ ನಂತರದಲ್ಲಿ ಕೇಳು ಬರುವ ಹೆಸರೇ ಹುಮ್ನಾಬಾದ್ನ ಮಾಜಿ ಶಾಸಕ ಹಾಗೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವ್ರದ್ದು ರಾಜ್ಶೇಖರ್ ಪಾಟೀಲ್ ಸ್ಥಳೀಯವಾಗಿ ಜೊತೆಯಲ್ಲೇ ಬೀದರ್ ಲೋಕಸಭಾ ಕ್ಷೇತ್ರದ ಅತಿ ದೊಡ್ಡ ಜನಪ್ರತಿನಿಧಿಯಾಗಿ ಗುರುತಿಸ್ಕೊಂಡವ್ರು ಸದ್ಯ ಸೋತಿರ್ಬೋದು ಅಷ್ಟೇನೆ ಮತ್ತೊಂದು ಕಡೆ ಬೀದರ್ ಬಿಜೆಪಿ ಐದು ಸೀಟ್ಗಳನ್ನ ಗೆದ್ದಿದ್ರೆ ಕಾಂಗ್ರೆಸ್ ಮೂರು ಕ್ಷೇತ್ರಗಳನ್ನು ಗೆದ್ದಿದೆ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಐದನ್ನು ಗೆದ್ದಿದ್ರು ಒಂದಷ್ಟು ವಿರೋಧಗಳವೆ ಶರಣು ಸಲ್ಗಾರ ಎಸ್ ಅಂತ ಇಲ್ಲ ಬಿ ಜೆ ಪಿ ಪರವಾಗಿ ಯಾರಿಗೆ ಭಗವಂತ ಕೂಬಾಗ ಟಿಕೆಟ್ ಕೊಟ್ಟರೆ ಪ್ರಭು ಚವ್ಹಾಣ್ನೂ ಕೆಲಸ ಮಾಡಲ್ಲ ಬಹಿರಂಗವಾಗಿ ಹೋಗ್ಬಿಟ್ಟು ವಿಜಯನರವ್ರು ಕಾಲಿಗೆ ಬಿದ್ದು ಟಿಕೆಟ್ ಕೊಡಬೇಡಿ ಅಂತಿದ್ರು ಹೀಗಾಗಿ ಕಾಂಗ್ರೆಸ್ಗೆ ಈ ಬಾರಿ ಬಿ ಜೆ ಪಿಯ ಎಡವಟ್ಟುಗಳನ್ನು ಪಾಸಿಟಿವ್ ಮಾಡಿಕೊಂಡು ಕ್ಷೇತ್ರವನ್ನು ಗೆಲ್ಲುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಆದರೆ ಈಶ್ವರ್ ಖಂಡ್ರೆ ಅವರೇ ರಾಜಶೇಖರ್ ಪಾಟೀಲ್ ಅವರ ಹೆಸರನ್ನು ಸೂಚಿಸ್ತಾರಾ ಅಥವಾ ಈಶ್ವರ್ ಖಂಡ್ರಿ ಅವ್ರು ಹೇಳದವರೇ ಆಗಲಿ ಅಂತ ರಾಜಶೇಖರ ಪಾಟೀಲ್ ಸೈಲೆಂಟ್ ಆಗ್ತಾರ ಏನೂ ಹೇಳೋಕ್ಕಾಗಲ್ಲ ಸದ್ಯ ಮಾತ್ರ ಅವ್ರು ಹೇಳಿರೋದು ನಾನೇನೋ ಸನ್ಯಾಸಿ ಇದ್ದೀನಾ ನಾನು ಆಕಾಂಕ್ಷಿ ಇದ್ದೀನಿ ಅಂತ ಹೇಳೋರು ರಾಜಶೇಖರ ಪಾಟೀಲ್ ಅವರು ವೀಕ್ಷಕರ ನಿಮ್ಮ ಪ್ರಕಾರ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು